ಬೆಳಗಾವಿ ನಗರ ಮಹಾನಗರ ಪಾಲಿಕೆ ಚುನಾವಣೆಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಎಲ್ಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಮಾಡಿಕೊಳ್ಳಲಾಗಿದೆ. ಈ ಚುನಾವಣೆಯಲ್ಲಿ ಒಟ್ಟಾರೆ 415 ಮತಗಟ್ಟೆಗಳನ್ನು ಐಡೆಂಟಿಫೈ ಮಾಡಲಾಗಿ, ಅದರಲ್ಲಿ 162 ಮತಗಟ್ಟೆಗಳನ್ನು ಕ್ರಿಟಿಕಲ್ ಮತಗಟ್ಟೆಗಳೆಂದು ಹಾಗೂ 283 ಮತಗಟ್ಟೆಗಳನ್ನು ನಾರ್ಮಲ್ ಮತಗಟ್ಟೆಗಳೆಂದು ಮತ್ತು 46 ಮತಗಟ್ಟೆಗಳನ್ನು ವಲ್ನರೇಬಲ್ ಸ್ಥಳಗಳೆಂದು ಗುರುತಿಸಲಾಗಿದೆ. ಈಗ ವಲ್ನರೇಬಲ್ ಮತಗಟ್ಟೆಗಳಲ್ಲಿ ಅಂದರೆ ವಾರ್ಡ್ಗಳಲ್ಲಿ ತೆಗೆದುಕೊಳ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ತಮಗೆಲ್ಲರಿಗೂ ತಿಳಿದ ಹಾಗೆ ರೂಟ್ ಮಾರ್ಚ್ ಆಗಿದೆ, ಮೀಟಿಂಗ್ಗಳನ್ನು ತೆಗೆದುಕೊಂಡಿದ್ದೀವಿ, ಜನರಲ್ಲಿ ಅರಿವನ್ನು ಮೂಡಿಸಿದ್ದೀವಿ. ಹಾಗೆ ಯಾರು ರೌಡಿ ಶೀಟರ್ಸು, ಕಮ್ನಲ್ ಗುಂಡ ಮತ್ತು ಮಿಶಿಪ್ ಮಾಂಗಸ್ ಇರ್ತಾರೆ ಅವ್ರ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನ್ ಅಡಿಯಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ. ಇವತ್ತು ಮಸ್ಟರಿಂಗು ಮತ್ತು ನಾಳೆ ಡಿ ಮಸ್ಟರಿಂಗ್ ಇದೆ. ನಾಳೆ ಮತದಾನದ ದಿನ ಬೆಳಗ್ಗೆ 7 ಗಂಟೆಯಿಂದ 6 ಗಂಟೆವರೆಗೆ ಮತದಾನ ನಡೆಯುತ್ತೆ. ಈ ಒಟ್ಟಾರೆ 415 ಮತಗಟ್ಟೆಗಳಲ್ಲಿ ಈ ಕ್ರಿಟಿಕಲ್ ಮತ್ತು ನಾನ್ ಕ್ರಿಟಿಕಲ್ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಹೆಚ್ಚುವರಿ ಸಿಬ್ಬಂದಿಗಳನ್ನು ನಿಯೋಜಿಸಿ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟಾರೆ ಈ ನಾಳೆ ಏನು ಪಾಲಿಕೆ ಚುನಾವಣೆ ನಡೆಯುತ್ತೆ, ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬೆಳಗಾವಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಎಲ್ಲ DCP ಗಳು, ಎಲ್ಲ ACP ಗಳು, ಎಲ್ಲ ಇನ್ಸ್ಪೆಕ್ಟರ್ಸು ಮತ್ತು ಎಲ್ಲ ಸಿಬ್ಬಂದಿಗಳನ್ನು ಸೇರಿ 6 KSRP ತುಕಡಿಗಳನ್ನು, 300 ಹೋಮ್ಗಾರ್ಡ್ಗಳನ್ನು ಮತ್ತು 75 ಹೆಚ್ಚುವರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ಟೋಟಲ್ 1000ಕ್ಕಿಂತ ಹೆಚ್ಚಿಗೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ, 6 KSRP ಮತ್ತು 300 ಹೋಮ್ಗಾರ್ಡ್ಸ್ಗಳನ್ನು ಹೊರತುಪಡಿಸಿ. ಇದರ ಜೊತೆಗೆ ಮತಗಟ್ಟೆಗಳಲ್ಲಿ ಬಂದೋಬಸ್ತನ್ನು ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ನಾನು ಹೇಳಿದೆ ನಿಮಗೆ, ಕ್ರಿಟಿಕಲ್ ಏನು ಮತಗಟ್ಟೆಗಳಿದ್ದಾವೆ ಅದಕ್ಕೆ ಹೆಚ್ಚುವರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ 15-20 ಮತಗಟ್ಟೆಗಳ ಮೇಲೆ ಒಂದು ಸೆಕ್ಟರ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಆ ಪೊಲೀಸ್ ಸೆಕ್ಟರ್ ಅಧಿಕಾರಿಗಳು ಕಾರ್ಪೊರೇಷನ್ ಸೆಕ್ಟರ್ ಅಧಿಕಾರಿ ಸಮನ್ವಯದೊಂದಿಗೆ ಅಲ್ಲಿ ಅವರು ಆ ಉಸ್ತುವಾರಿಯನ್ನು ಕೈಗೊಳ್ತಾರೆ, ಮತಗಟ್ಟೆಗಳ ಉಸ್ತುವಾರಿಯನ್ನು ಕೈಗೊಳ್ತಾರೆ. ಇದರ ಮೇಲೆ ನಮ್ಮ ಇನ್ಸ್ಪೆಕ್ಟರ್ ಉಸ್ತುವಾರಿ ಸೆಕ್ಟರ್ ಇರುತ್ತೆ, ಅದರ ಮೇಲೆ ACP ಗಳ ಉಸ್ತುವಾರಿ ಅವರು ಇರ್ತಾರೆ, ಇನ್ನು ಓವರಾಲ್ ಆಗಿ DCP ರವರು ಇರ್ತಾರೆ ಏನು ಬಂದೋಬಸ್ತ್ ಮೇಲ್ವಿಚಾರಣಾ ಅಧಿಕಾರಿಯಾಗಿ. ಸೊ ಈ ರೀತಿ ನಾವು ಬಂದೋಬಸ್ತನ್ನು ಹಮ್ಮಿಕೊಂಡಿದ್ದೀವಿ. ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಒಂದೇ, ಈಗ ಎಲ್ಲ ತಯಾರಿ ಎಲ್ಲ ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆಯಿಂದ ಎಲ್ಲ ತಯಾರಿ ಆಗಿದೆ. ಅದಕ್ಕೆ ಅವರೆಲ್ಲ ಭಯಭೀತಿ ಇಲ್ಲದೆ ಆತ್ಮವಿಶ್ವಾಸದಿಂದ ಬಂದು ಎಲ್ಲರೂ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಚುನಾವಣಾ ಏನು ಇದು ನಡೀತಾ ಇದೆ ಅದನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಮತ್ತೊಮ್ಮೆ ಸಾರ್ವಜನಿಕರಲ್ಲಿ ಕೇಳ್ಕೊತೇನೆ. 600ಕ್ಕಿಂತ ಹೆಚ್ಚಿಗೆ ರೌಡಿಗಳ ಮೇಲೆ, ರೌಡಿ, ಕಮ್ನಲ್ ಗುಂಡ, ಮಿಶಿಪ್ ಮಾಂಗಸ್, ಕಿಡಿಗೇಡಿಗಳು ಅಂತ ಹೇಳ್ತಾರೆ, ಅವ್ರ ಮೇಲೆಲ್ಲ ಬೈಂಡೋರು ಆಗಿದೆ. ಅವ್ರನ್ನೆಲ್ಲ ಕರೆದುಬಿಟ್ಟು ಠಾಣೆಯಲ್ಲಿ ನೀವು ನೋಡಿರಬೇಕು, ನಮ್ಮ ಇನ್ಸ್ಪೆಕ್ಟರ್ರು, ನಮ್ಮ ACP ರವರು ರೌಡಿ ಪರೇಡನ್ನು ತೆಗೆದುಕೊಂಡ್ಬಿಟ್ಟು ಅವ್ರಿಗೆ ಎಚ್ಚರಿಕೆಯೂ ನೀಡಿದ್ದಾರೆ. ಕೆಲವೊಬ್ಬರಿಗೆ ಭಾಳ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದ್ದೀವಿ. ಇನ್ನು ಮತ್ತು ಆರ್ಮ್ಸ್ ಸಂಬಂಧಪಟ್ಟಂಗೆ 612 ವೆಪನ್ಗಳು ನಾವು ಡಿಪಾಸಿಟ್ ಮಾಡಿದ್ದೀವಿ. ನಮ್ಮ ಸಿಟಿಯಲ್ಲಿರ್ತಕ್ಕಂಥದ್ದು 613 ಒಂದು ಇದನ್ನು ಮಾಡಿದ್ದೀವಿ, ಏನು ಕನ್ಸೆಷನ್ ಕೊಟ್ಟಿದ್ದೀವಿ ಒಬ್ಬರು ಅಧಿಕಾರಿದ್ದು. ಅದು ಬಿಟ್ಟರೆ 612 ವೆಪನ್ಗಳು ಇದಾಗಿದೆ, ಏನು ಡೆಪಾಸಿಟ್ ಆಗಿದೆ. ಏನೇನು ಆಗಬೇಕಾಗಿತ್ತು, NBW ಗಳು ಜಾರಿಯಲ್ಲಾಗಿದೆ, ಹಳೆ ಕೇಸಸ್ಗಳನ್ನೆಲ್ಲ ನಾವು ವಿಲೇವಾರಿ ಮಾಡಿದ್ದೀವಿ ಎಲೆಕ್ಷನ್ ಸಂಬಂಧಪಟ್ಟಾಗೆ. ಇನ್ನು ಉಳಿದ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಮಸ್ಟರಿಂಗು ಮತ್ತು ನಾಳೆ ಡಿ ಮಸ್ಟರಿಂಗ್ ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ. ಮತಗಟ್ಟೆಗಳ ವರ್ಗೀಕರಣ ಆಧಾರದ ಮೇಲೆ ಹೆಚ್ಚಿರುವಾಗಿ ಸಿಬ್ಬಂದಿಗಳನ್ನ ನಾವು ನೇಮಿಸಿದೆ. ಒನ್ 144 ಇರುತ್ತೆ ಎಲ್ಲ ಮತಗಟ್ಟೆಗಳ ಸುತ್ತಮುತ್ತಲು 100 ಮೀಟರ್ ಅಡಿಯಲ್ಲಿ ನಾವು 100 ಮೀಟರ್ ವ್ಯಾಪ್ತಿಯಲ್ಲಿ 144 ಅನ್ನು ಹಾಕ್ತೀವಿ. ಅಲ್ಲಿ ಮಾರ್ಕಿಂಗ್ ಅನ್ನು ಮಾಡಿರ್ತೀವಿ. ಆ ಮಾರ್ಕಿಂಗ್ ಪ್ರಕಾರ ಜನರು ನಮಗೆ ಸಹಕಾರ ನೀಡಬೇಕಾಗುತ್ತೆ. ಅದೇ ರೀತಿಯಾಗಿ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನ ಏನು ನಿಮಿಸಿದ್ದೀವಿ, ಅವ್ರಿಗೆಲ್ಲರೂ ನಾವು ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಬೇಕಂತೇಳಿ ಭಾಳ ಕಟ್ಟುನಿಟ್ಟಾಗಿ ಹೇಳಿದ್ದೀವಿ. ಅದ್ರ ಜೊತೆಗೆ ಜಿಲ್ಲಾಡಳಿತಕ್ಕೆ ಒಂದು ಸಮನ್ವಯ ಸಾಧಿಸಿಬಿಟ್ಟು ಅಲ್ಲೇನು ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಮೂಲಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದು ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಸಿಬ್ಬಂದಿಗಳು ಅವರು ಕೋವಿಡ್ ನಿಯಮಗಳನ್ನು ಪಾಲಿಸೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು, ವಿಶೇಷವಾಗಿ ಮಾಸ್ಕು ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ನಾವು ಅವರಿಗೆಲ್ಲ ತಿಳಿ ಹೇಳಿದ್ದೀವಿ. ಮತ್ತು ಈಗ ನೀವು ಕೇಳಿದಾಗೆ 144 ಏನು ಸೆಕ್ಷನನ್ನು ಜಾರಿಯಲ್ಲಿರುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಎಲ್ಲ ಅಭ್ಯರ್ಥಿಗಳಿಗೂ ಹೇಳಿದ್ದೀವಿ ಮತ್ತು ಜನರಿಗೂ ತಿಳಿ ಹೇಳಿದ್ದೀವಿ. 100 ಅಡಿ ಏನು 100 ಏನು ಇರುತ್ತೆ, 100 ಅಡಿಯಲ್ಲಿ 100 ಮೀಟರಲ್ಲಿ ಅದು ಬಿಟ್ಟು ಹೊರಗಡೆ ಯಾರು ಗುಂಪನ್ನು ಸೇರುವಾಗಿಲ್ಲ, ಯಾರು ಟೆಂಟನ್ನು ಹಾಕುವಾಗಿಲ್ಲ. ಅವರು ಚೇರು ಟೇಬಲ್ ಹಾಕ್ಕೊಂಡ್ಬಿಟ್ಟು ಅವರವರ ಪಕ್ಷದವರು ಅವರು ಇದನ್ನು ಮಾಡೋದಾದರೆ ಮಾಡ್ಬೋದು, ಬಟ್ ಯಾವುದೇ ಕಾರಣಕ್ಕೂ ಟೆಂಟ್ಗಳನ್ನು ಹಾಕೋದು, ಜನ ಗುಂಪು ಕೂಡೋದು ಮಾಡಿದರೆ ಅವ್ರ ಮೇಲೆ ಈ ಕಾರ್ಪೊರೇಷನ್ ಸೆಕ್ಟರ್ ಅಧಿಕಾರಿಗಳಿದ್ದಾರೆ, ಬಂದುಬಿಟ್ಟು ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಮಾಡಿಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ. ಇಲ್ಲಿವರೆಗೆ ಎಲ್ಲ ಅಭ್ಯರ್ಥಿಗಳು ಸಾರ್ವಜನಿಕರು ಎಲ್ಲ ತುಂಬ ಸಹಕಾರ ನೀಡಿದ್ದಾರೆ, ಆದರೂ ಕೆಲವೊಬ್ಬರು ಕೋವಿಡ್ ನಿಯಮಗಳನ್ನು ಮತ್ತು MCC ನಾಮ್ಸನ್ನು ಫಾಲೋ ಮಾಡಿಲ್ಲ. ಅಂಥವ್ರ ಮೇಲೆ ಆಲ್ರೆಡಿ ನಾವು ಕಾರ್ಪೊರೇಷನ್ ಸೆಕ್ಟರ್ ಆಫೀಸರಿಂದ ದೂರನ್ನ ಪಡೆದುಕೊಂಡ್ಬಿಟ್ಟು ಪ್ರಕರಣ ದಾಖಲಿಸಿಕೊಂಡು ತನಿಖೆನ ನೀತಿ ಸಂಹಿತೆ ಜಾರಿ ಆದಮೇಲೆ ನಮ್ಮಲ್ಲಿ 2 ಕೇಸು ದಾಖಲಾಗಿದೆ. ಇನ್ನು ಮತ್ತೆ ಯಾವುದಾದ್ರೂ ಮತ್ತೆ ವೈಲೇಷನ್ಸ್ ಆಗಿದ್ದು ಎಲ್ಲ ವಿಡಿಯೋ ರೆಕಾರ್ಡಿಂಗು ಫೋಟೋಗ್ರಫಿ ಇರುತ್ತೆ. ಮತ್ತೆ ಸೆಕ್ಟರ್ ಆಫೀಸರ್ಸ್ ಯಾರು ಕಾರ್ಪೊರೇಷನ್ ಸೆಕ್ಟರ್ ಆಫೀಸರ್ಸ್ MCC ಟೀಮ್ದವ್ರು ಬಂದು ಕಂಪ್ಲೇಂಟ್ ಕೊಟ್ಟರೆ ನಾವು ಮತ್ತೆ ಆ ಕಂಪ್ಲೇಂಟನ್ನು ತೊಗೊಂಡ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಈಗ ಎಲ್ಲಿ ಆಗಿದೆ, ಎಲ್ಲಿ ಈ ಥರ ಅತಿ ಸೂಕ್ಷ್ಮ ಪ್ರದೇಶಗಳಿದೆ ಅಲ್ಲಿ ನಾವು ಈಗ ನಾನು ಆಲ್ರೆಡಿ ಹೇಳಿದ್ದೀನಿ, 6 KSRP ತುಕಡಿ ಬಂದಿದೆ, 4 IRB ಬಿಜಾಪುರಿಂದ IRB ಪ್ಲಟೂನ್ಸ್ ಬಂದಿದೆ,
ಆಮೇಲೆ ನಮ್ಮಲ್ಲಿ ನಾವು ಒಂದು 10 CR ಪ್ಲಟೂನ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲೆಲ್ಲಿ ಅತಿ ಸೂಕ್ಷ್ಮ ಪ್ರದೇಶಗಳಿದೆ ಅಲ್ಲೆಲ್ಲ ಸ್ಟ್ರೈಕಿಂಗ್ ಪಾರ್ಟಿಗಳು ಮತ್ತು ಹೆಚ್ಚುವರಿ ಅಧಿಕಾರಿಗಳು ಅಲ್ಲಿ ನಾವು ನೇಮಿಸ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು.